College Park, the creative school, school for quality and innovative education. Admissions are open. I Light Industry, AAC Blocks. Construct your dream home with quality products. KRK Giri, Silk and Sari. Reserve New Town Police Station, KCPI par Jaan Leva Hamla. नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। पिदर सिटी के न्यूटाउन पुलिस स्टेशन सीपीआई संतोषल टट्टेपल्ली पर रोडी सीटर ने चाकू से हमला कर जख्मी कर दिया। बताया जा रहा है कि रोडी सीटर रसूल बिदर सिटी के साई स्कूल के पास हंगामा कर रहा था। सीपीआई उसे रोकने के लिए हवा में फायर किया। इसके बाद रोडी रसूल ने चाकू से सीपीआई पर हमला कर दिया। सीपीआई संतोषल टट्टेपल्ली अपनी आत्मरक्षा के लिए रोडी सीटर के पैर पर गोली मार दी। जख्मी सीपीआई और रोडी सीटर को बिदर ब्रिम्स हॉस्पिटल में एडमिट किया गया। बताया ये भी जा रहा है रोडी सीटर के पैर पर गोली लगने के बाद ब्रिम्स हॉस्पिटल में भर्ती किया गया, उसको फर्स्ट एड कर गुलबर्गा रेफर किया गया। Public School English Medium. Admissions are open. Nursery to higher classes. Sina Public School English Medium with Hifzul Quran. Admissions are open. इस घटना की जानकारी पाकर बिदर एसपी ने ब्रिम्स हॉस्पिटल का दौरा किया। बिदर एसपी चंबसोना लंगोटी ने घटना के बाद ब्रिम्स हॉस्पिटल का दौरा किया। सीपीआई संतोषल टट्टेपल्ली से मुलाकात कर मीडिया से बात की। बीदर जिले न्यूटाउन पुलिस ठाणे इंस्पेक्टर संतोष टट्टेपल्ली ಅವರಿಗೆ ಏನಂದ್ರೆ ಗಸ್ತ್ನಲ್ಲಿದ್ದಾಗ ಇಲ್ಲಿ ಬಂದಿರ್ತಾರೆ. ಬಂದಾಗ ಏನಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಏನಂದ್ರೆ ಎಲ್ರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದು ಮತ್ತು ಡ್ಯೂಟಿ ಡಾಕ್ಟರ್ಸ್ ತೊಂದರೆ ಕೊಡುವಂಥದ್ದು, ಅಸಾಲ್ಟ್ ಮಾಡೋದು ಮಾಡ್ತಾ ಇರುವಂಥದ್ದು ಕಂಡು ಬಂದಾಗ ಜನ ಅವನಿಗೆ ಕೂಡ ಏನಂದ್ರೆ ಒಡೆದು ಏನಾದರೂ ತೊಂದರೆ ಮಾಡ್ಬೋದು ಅನ್ನುವಂಥ ಒಂದು ಇದರಿಂದ, ಮತ್ತು ಆ ವ್ಯಕ್ತಿ ಏನಂತಂದರೆ ಅವನ ಹಿಂದೆ ಅವನ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ಬೇರೆ ಕೇಸ್ಗಳು ಕೂಡ ಇದೆ ಅಂತ ಪ್ರೈಮರಿ ಇನ್ಫಾರ್ಮೇಷನ್ ಇದೆ. ಡೀಟೇಲ್ಸ್ ಎಲ್ಲ ತೊಗೊಂಡು ಹೇಳ್ತೀನಿ ಅಂತ. ಸೊ ಅವರು ಏನಂದರೆ ಅವನ್ನ ಅವರ ಸಿಬ್ಬಂದಿ ಏನಂದರೆ ಅವನ್ನ ಹಿಡ್ಕೊಂಡು ಆಮೇಲೆ ಅಲ್ಲಿಂದ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಅವಾಗ ಅವನ ಸೆಲ್ಫ್ ಕೆಲವೊಂದು ಇನ್ಫ್ಲಿಕ್ಟು ಮಾಡ್ಕೊಂಡಿರ್ತಾನೆ. ಅವನ ಹತ್ರ ಒಂದು ವೆಪನ್ ಇರ್ತದೆ, ಅದನ್ನ ಕಸ್ಕೊಂಡು ಠಾಣೆಗೆ ಏನಂದರೆ ಕರ್ಕೊಂಡು. ದಿಸ್ ಇಸ್ ಕಲೆಕ್ಷನ್ ಸ್ಪೆಷಲ್ ಫಾರ್ ಮ್ಯಾರೇಜ್ ಫಂಕ್ಷನ್ ವೇರ್ಸ್ ಅಂಡ್ ಕಿಡ್ಸ್ ವೇರ್. ಅಲಮಿನ್ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಹೈಯರ್ ಸ್ಕೂಲ್ ಫಾರ್ ಯುವರ್ ಕಿಡ್ಸ್ ಬ್ರೈಟ್ ಫ್ಯೂಚರ್. ಫ್ರೀ ಅಡ್ಮಿಷನ್, ಹರಿಯ ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ಠಾಣೆಗೆ ಏನಂದರೆ ಕರ್ಕೊಂಡು ಹೋಗಿ ಆ ಟೈಮಲ್ಲಿ ಏನಂದರೆ ಪ್ರಕರಣ ದಾಖಲಿಸ್ಬೇಕು ಅಂತಂದರೆ ಠಾಣೆನಲ್ಲೂ ಗಲಾಟೆ ಮಾಡ್ತಾನೆ, ತನ್ನಂತ ಏನಂದರೆ ಇಂಜುರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಅವನ್ನ ಮತ್ತೆ ಏನಂದರೆ ಇಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಬರ್ಬೇಕು ಅಂಥೇಳಿ ಹತ್ತಿಸ್ಕೊಂಡು ಬರೋ ಸಂದರ್ಭದಲ್ಲಿ ಸಾಯಿ ಗ್ರೌಂಡ್ ಬಳಿ ಏನಂತಂದರೆ ಪೊಲೀಸರಿಗೆ ತಳ್ಳಿಬಿಟ್ಟು ಏನಂದರೆ ಆ ಬಾಗಿಲನ್ನ ಓಪನ್ ಮಾಡಿ ತಳ್ಳಿಬಿಟ್ಟು ಹೋಗ್ತಾನೆ. ಆಮೇಲೆ ಪೊಲೀಸರ ಕಡೆಗೆ ಅವನ ಹಿಡಿಯಕ್ಕೆ ಹೋದಾಗ ಕಾಲು ಹೊಡಿತಾನೆ. ಹೊಡೆದಾಗ ಅವಾಗ ನಮ್ಮ ಇನ್ಸ್ಪೆಕ್ಟರ್ ಏನಂತಾರೆ ಒಂದು ಅವರಿಗೆ ವಾರ್ನಿಂಗ್ ಮಾಡಲಿಕ್ಕೆ ಒಂದು ಏರ್ ಫೈರ್ ಮಾಡ್ತಾರೆ ಫಸ್ಟು. ಅಷ್ಟಾದರೂ ಅವ್ನ ಬಳಿ ಇನ್ನೊಂದು ಬಚ್ಚಿಟ್ಕೊಂಡಂತ ಕುಂತು ಮೇಲೆ ಕೆಳಗೆ ಹಲ್ಲೆ ಮಾಡಿದ್ದಾನೆ. ಆಮೇಲೆ ಆ ಸಂದರ್ಭದಲ್ಲಿ ಅವರು ತಮ್ಮ ಅಂದರೆ ಅವನಿಗೆ ಕೊಲೆ ಮಾಡುವ ಉದ್ದೇಶದಿಂದ ಏನಂದರೆ ಅಸಾಲ್ಟ್ ಮಾಡಿದ್ದಾನೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಏನಂತಾರೆ ಅವನಿಗೆ ಕಾಲಿಗೆ ಫೈರ್ ಮಾಡಿದ್ದಾರೆ ಅವನು ಫರ್ತರ್ ಇದು ಮಾಡಲಿಕ್ಕೆ ಅಂತ. ಆಮೇಲೆ ಅಲ್ಲಿಂದ ತೊಗೊಂಡು ಈಗ ಹಾಸ್ಪಿಟ್ಲಿಗೆ ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಸೊ ಟ್ರೀಟ್ಮೆಂಟ್ ಆಗ್ತದೆ, ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಪ್ರಕರಣವನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಕೈಗೊಳ್ತೇವೆ. ಒಂದು ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ, ಸ್ವಲ್ಪ ಹೆಡ್ ಇಂಜುರಿ ಮತ್ತು ಒಳ ಪೆಟ್ಟುಗಳಾಗಿದೆ. ಇನ್ನಿಬ್ಬರು ಸಿಬ್ಬಂದಿಗೂ ಸ್ವಲ್ಪ ಪೆಟ್ಟುಗಳಾಗಿದೆ. ಒಂದೇ ಸುತ್ತು ಸರ್ ಫೈರ್? ಇಲ್ಲ, ಏನಂತಾರೆ ಒಂದು ವಾರ್ನಿಂಗ್ ಫೈರ್ ಮಾಡಿದ ಒಂದು. ಫಾರೆಂಟರ್ ಅಕಾಡೆಮಿಕ್ ದ ಇನ್ಸ್ಪೈರಿಂಗ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಾರ್ ಎಕ್ಸಲೆನ್ಸಿ ಅಂಡ್ ಪೊಟೆನ್ಶಿಯಲ್ ಎಜುಕೇಶನ್ ಅಡ್ಮಿಷನ್ ಆರ್ ಓಪನ್. ಆರ್ಚರ್ಸ್ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್. ತಾಲೀಮ್ ದೋನೋ ಜಹಾಂ ಕಿ. ಕಾಲಿಗೆ ಫೈರ್ ಮಾಡಿದ್ದಾರೆ, ಎರಡು ಒಂದು ವಾರ್ನಿಂಗ್ ಫೈರ್ ಮಾಡಿದ್ದಾರೆ. ಅಷ್ಟಾದರೂ ಕೂಡ ಅವನು ಏನಂತಾರೆ ವಾಯ್ಸಬ್ನ ಬೈಕೊಂಡು ಅಸಾಲ್ಟ್ ಕೊಲ್ಲೋ ಉದ್ದೇಶದಿಂದ ಬಂದ ತಪ್ಪಿಸ್ಕೊಂಡಿದ್ದಾರೆ, ಅದು ಕೈ ಬಿದ್ದಿದೆ. ಸೊ ಆ ಥರ ಇದೆ. ಸೊ ಅದು ಏನಂದರೆ ಟ್ರೀಟ್ಮೆಂಟು ಕೊಡ್ತಾ ಇದ್ದಾರೆ. ಸೊ ಆದ್ದರಿಂದ ಇದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಕೆಲವು ಈಗ ಮಾಹಿತಿ ಇರೋ ಪ್ರಕಾರ ಯಾರು ಏನು
ಈ ವ್ಯಕ್ತಿ ಇದ್ದಾರೆ ಅವ್ರಿಗೂ ಏನಂತಾರೆ ಕೆಲವೊಂದು ಮಾರಕ ರೋಗ ಇದೆ ಅನ್ನುವಂಥದ್ದು ಹೇಳ್ತಾರೆ. ಸೊ ಆದ್ದರಿಂದ ಅದು ಅಸಾಲ್ಟ್ ಇವ್ರಿಗೆ ಮಾಡಿರೋದ್ರಿಂದ ಆಫೀಸರ್ಗೂ ಏನಾಗಿರೋದ್ರಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸ್ವಲ್ಪ ಡಾಕ್ಟರ್ಸ್ ಏನಂದರೆ ಹೆಚ್ಚುವರಿ ಚಿಕಿತ್ಸೆ ಕೊಡಬೇಕಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಡಾಕ್ಟರ್ಸ್ ಏನು ರೆಕಮೆಂಡ್ ಮಾಡ್ತಾರೆ ಆ ಪ್ರಕಾರ ಮುಂದಿನ ಚಿಕಿತ್ಸೆನ ಅವ್ರು ಹೇಗೆ ಹೇಳ್ತಾರೆ ಅದನ್ನು ಕೊಡ್ತೀವಿ. ಜೊತೆಗೆ ಏನಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ಕೂಡ ನಾವು ಏನಂದರೆ ದಾಖಲಿಸ್ಕೊಂಡು ತನಿಖೆ ಮಾಡ್ತೀವಿ.